हेलो एवरीवन, वेलकम बैक टू माय चैनल। एल्लरू हेगिद्दीरा? आई होप एल्लरू चेन्नागिद्दीरा अंत अंदुकोतीनि। इदीग टाइम बंदु 7:40 आगिदे। नावु इवत्तु इस्कॉन टेंपल होग्ता इद्दीवि। नीवु नोड्ता इरबहुदु नाविग ओंदु ट्राम हिड्कोंडु इल्लि ओंदु स्टाप् बंद इरुत्तीवि। अल्लिंद मत्तोंदु ट्राम हिड्दु टू स्टाप् मुंदे होगि अल्लिंद वाक् इदे। सो अदक्कागि नावु ट्राम बरुत्ता अंत वेट् माड्ता इद्दीवि। नीवु नोड्बहुदु हिंदगडे ट्राम बर्ता इदे। इल्ली ना ट्रामली होता मीत वर्गे नोड़ता निंतिदाने। इल्ली ना ट्रामिंदा जस्ट टू स्टॉप होद्रे नमगे इस्कॉन टेंपल इदे। अल्लिंदा स्वल्प 2 मिनट्स वॉक इदे। इल्ली कृषि मलकोंडिदाने। हिंदगडेयिंदा मत्तोंदु ट्राम बर्ता इदे। सो नावु इन्नेनु ईग रीच आद्वि। इल्लिंदा नोडिद्रे रोड आ साइड एल्ला जन कानिसिदारल्ल अवरेल्ल इस्कॉन टेंपल बंदिरोरे। ಇಲ್ಲಿಂದ ನೋಡಬಹುದು ನೀವು ಇಸ್ಕಾನ್ ಟೆಂಪಲ್ ಇದೆ, ಜಗನ್ನಾಥ ಟೆಂಪಲ್ ಕಾಣಿಸ್ತಾ ಇದೆ. ಇಲ್ಲಿ ಬಂದ ತಕ್ಷಣ ಹೊರಗಡೆನೆ ಏನೇನು ಶಾಪ್ ಎಲ್ಲ ಇದ್ವು, ಆದರೆ ನಾನು ಶಾಪ್ ಎಲ್ಲ ಪೈಲ ಎಕ್ಸ್ಪ್ಲೋರ್ ಮಾಡೋದಿಕ್ಕೆ ಹೋಗಲಿಲ್ಲ. ಮೊದಲಿಗೆ ಹೋಗಿ ನಮಗೆ ಎಲ್ಲ ದೇವರ ದರ್ಶನ ಎಲ್ಲ ಮಾಡ್ಕೊಳ್ಳೋದಿತ್ತು. ಇಲ್ಲಿ ಬಂದ ತಕ್ಷಣ ಒಳಗಡೆ ಸ್ಟ್ರೋಲರ್ ಇಡೋದಿಕ್ಕೆ ಸ್ವಲ್ಪ ಜಾಗ ಎಲ್ಲ ಇತ್ತು. ನಾವು ದೇಶ ಬಿಟ್ಟು ಬೇರೆ ದೇಶದಲ್ಲಿ ಇರುವಾಗ ಕೂಡ ಈ ತರ ನಾವು ನಮ್ಮ ದೇಶದಲ್ಲೇ ನಾವು ಇದ್ದೀವಿ, ಎಲ್ಲಿ ಯಾವುದಾದರೂ ಟೆಂಪಲ್ ಹೋಗಿದ್ದೀವಿ ಈ ತರ ಫೀಲಿಂಗ್ ಅದು ಹೇಳೋದಿಕ್ಕೂ ಸಾಧ್ಯ ಇಲ್ಲ. ಇದೆಲ್ಲ ನೋಡಿ ಕೇಳಿ ನನಗಂತೂ ತುಂಬಾನೇ ಖುಷಿ ಆಯಿತು. ಈ ತರ ಎಲ್ಲ ಭಜನೆ, ಈ ತರ ಎಲ್ಲ ಪೂಜಾ ಇದೆಲ್ಲ ನೋಡಿ ಅಂತೂ ತುಂಬಾನೇ ಖುಷಿ ಆಯಿತು. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ನನಗೆ ಹೇಳಿ. ದರ್ಶನ ಎಲ್ಲ ಚೆನ್ನಾಗಿ ಮುಗಿಸಿ ಹೊರಗಡೆ ಬಂದ ತಕ್ಷಣ ಇಲ್ಲಿ ಹೊರಗಡೆನೇ ಒಂದು ಶಾಪ್ ಇತ್ತು. ಆ ಶಾಪ್ ಅಲ್ಲಿ ಎಲ್ಲ ಅವರೇ ಇಲ್ಲಿ ಪ್ರಿಪೇರ್ ಮಾಡಿರುವಂತಹ ಸ್ವೀಟ್ಸ್ ಆಗಲಿ, ಆಮೇಲೆ ಜಪಮಾಲೆ ಆಗಲಿ, ಈ ತರ ಏನೇನೆಲ್ಲ ಪೂಜಾ ಸಾಮಗ್ರಿಗಳಾಗಲಿ ಇದೆಲ್ಲ ಇಟ್ಟಿದ್ರಲ್ಲಿ. ಮತ್ತೆ ಅದೇ ತರಹ ಬುಕ್ಸ್ ಕೂಡ ಎಲ್ಲ ಇದ್ವು ಇಲ್ಲಿ, ಭಗವದ್ಗೀತೆ ಆಗಲಿ ಮತ್ತೆ ಎಲ್ಲ ಇಟ್ಟಿದ್ರು. ಅದೇ ತರ ಇಲ್ಲಿ ಮ್ಯಾಂಗೋ ಲಸ್ಸಿ ಕೂಡ ಇಟ್ಟಿದ್ರು, 3 ಯುರೋಕ್ಕೆ 1 ಗ್ಲಾಸ್ ಅಂತ ಇತ್ತು. ಮತ್ತೆ ಸ್ವಲ್ಪ ತಿಂಡಿ ಈ ತರ ಪೂಜಾ ಸಾಮಗ್ರಿ ಇದೆಲ್ಲ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇದ್ದಾರಲ್ಲ ಇದೆಲ್ಲ ಜನ ಪ್ರಸಾದಕ್ಕೋಸ್ಕರ ಅಲ್ಲಿ ಲೈನ್ ಹಚ್ಚಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿಂದ ಲೈನ್ ಸ್ಟಾರ್ಟ್ ಆಗುತ್ತೆ ಕ್ಯೂ. ಆಮೇಲೆ ನಾವು ಕೂಡ ಇದರಲ್ಲಿ ಹೋಗಿ ನಿಂತ್ಕೊಂಡ್ವಿ. ಇಲ್ಲಿಂದ ಸ್ಲೋ 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 ಆಗಿ ಲೈನ್ ಮುಂದೆ ಹೋಗ್ತಾ ಇದೆ. ಸೊ ತುಂಬಾ ಜನ ಇದ್ರು ಪ್ರಸಾದ ಸಲುವಾಗಿ. ಈ ಥರ ಎಲ್ಲ ಪ್ರಸಾದ ಏನೇನು ಮಾಡಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಕೂತ್ಕೊಳ್ಳೋದಕ್ಕೆ ಸ್ವಲ್ಪ ಬೆಂಚ್ ಗಿಂಜ್ ಎಲ್ಲ ಹಾಕಿ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದರು. ಪ್ರಸಾದದಲ್ಲಿ ತುಂಬಾ ಥರ ಎಲ್ಲ ಯಶಸ್ಸಿದ್ದು, ತುಂಬಾ ರುಚಿಯಾಗಿತ್ತು ಎಲ್ಲ ಕೂಡ. ಅದು ಕುಡಿಯೋದಕ್ಕೆ ಏನಾದರೂ ಪಂಚಾಮೃತ ಥರ ಒಂದು ಇತ್ತು, ಅದು ಕೂಡ ತುಂಬ ಚೆನ್ನಾಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ.